ಹೈ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ನೋಡ್ರಿ ಇವತ್ತಿನ ಒಂದು ಉದ್ಯೋಗ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಬೆಂಗಳೂರು ಇವರೇನಪ್ಪ ಅಂದ್ರೆ ಒಂದು ಶಿಶಿಕ್ಷು ಜಾಹೀರಾತನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಬಿಎಂಟಿಸಿ ಅಥವಾ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರೇನಪ್ಪ ಅಂದ್ರೆ ಒಂದು ಶಿಶಿಕ್ಷು ಜಾಹೀರಾತು ಕೊಟ್ಟಿದ್ದಾರೆ ನೋಡ್ರಿ ಸಿಶಿಕ್ಷು ಅಂದ್ರೆ ಅಪ್ರೆಂಟಿಸ್ ಬಗ್ಗೆ ಏನಪ್ಪ ಅಂದ್ರೆ ಇವರೊಂದು ಜಾಹೀರಾತು ಕೊಟ್ಟಿದ್ದಾರೆ ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಶಿಶುಕ್ಷು ಕಾಯ್ದೆ ಹತ್ತೊಂಬತ್ತು ಅರವತ್ತೊಂದರ ಪ್ರಕಾರ ಈ ಕೆಳಕಂಡ ವೃತ್ತಿಗಳಲ್ಲಿ ಪೂರ್ಣಾವಧಿ ಶಿಶಿಕ್ಷು ತರಬೇತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದ್ರೆ ಅಪ್ರೆಂಟಿಸ್ಶಿಪ್ಗೋಸ್ಕರ ಏನಪ್ಪ ಅಂದ್ರೆ ಈ ಕೆಳಕಂಡ ಹುದ್ದೆಗಳಿಗೆ ಏನ್ ಮಾಡಿದ್ರಂದ್ರೆ ಅಪ್ರೆಂಟಿಸ್ಶಿಪ್ ಗೋಸ್ಕರ ಏನ್ ಮಾಡಿದ್ರಂದ್ರೆ ಅರ್ಜಿಗಳನ್ನು ಕರೆದಿದ್ದಾರೆ ಸೊ ಯಾವ್ಯಾವ್ದು ಏನೇನಂತ ನೋಡೋಣ ಸೊ ನೋಡ್ರಿ ಫಸ್ಟ್ ನೋಡ್ರಿ ಯಾವ್ದಿದೆ ಅಂದ್ರೆ ಇಲ್ಲಿ ಮೆಕ್ಯಾನಿಕಲ್ ಡೀಸೆಲ್ ಎಸ್ ಎಸ್ ಎಲ್ ಸಿ ತೆರಗಡೆ ಆಗಿದ್ರೆ ಎರಡು ವರ್ಷ ಶಿಶುಕ್ತ ನೀವು ಐಟಿಐ ಪಾಸ್ ಆಗಿದ್ರೆ ಒಂದು ವರ್ಷ ಶಿಶುಕ್ತ ಒಟ್ಟು ನೂರು ಏನಪ್ಪ ಅಂದ್ರೆ ಹುದ್ದೆಗಳು ಖಾಲಿ ಇದೆ ಅಥವಾ ನೂರು ಶಿಶುಕ್ತ ಹುದ್ದೆಗಳು ಖಾಲಿ ಇದೆ ಅದೇ ಫಿಟರ್ ಅಲ್ಲಿ ನೋಡ್ರಿ ಫಿಟರ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿಲ್ ತೆರಗಡೆ ಹೊಂದಿದ್ರೆ ಎರಡು ವರ್ಷ ಶಿಶುಕ್ತ ತರಬೇತಿ ಇರುತ್ತೆ ಐಟಿಎಲ್ ತೆರಗಡೆ ಹೊಂದಿದ್ರೆ ಒಂದು ವರ್ಷ ಇರುತ್ತೆ ಐವತ್ತು ವೇಕೆನ್ಸೀಸ್ ಇದೆ ವೆಲ್ಡರ್ ಅಲ್ಲಿ ನೀವೇನಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆಗಿದ್ರೆ ನಿಮಗೆ ಹದಿನೈದು ತಿಂಗಳು ಶಿಶುಕ್ತ ಇರುತ್ತೆ ಅದೇ ಐಟಿಐ ಮಾಡಿದ್ರೆ ಒಂದು ವರ್ಷ ಶಿಶುಕ್ತ ತರಬೇತಿ ಇರುತ್ತೆ ಇಲ್ಲಿ ಐವತ್ತು ವೇಕೆನ್ಸೀಸ್ ಇದೆ ಮೋಟಾರ್ ವೆಹಿಕಲ್ ಬಾಡಿ ಬಿಲ್ಡರ್ ಒಳಗೆ ನೋಡ್ರಿ ಎಸ್ಎಸ್ಎಲ್ಸಿ ತೆರಗಡೆ ಹೊಂದಿದಲ್ಲಿ ಎರಡು ವರ್ಷ ಶಿಶುಕ್ತ ತರಬೇತಿ ಐಟಿಐ ಮಾಡಿದ್ರೆ ಒಂದು ವರ್ಷ ಶಿಶುಕ್ತ ತರಬೇತಿ ನಲವತ್ತು ಇದೆ ಎಲೆಕ್ಟ್ರಿಷಿಯನ್ಸ್ ಅಲ್ಲಿ ನೋಡ್ರಿ ನೀವು ಎಸ್ಎಸ್ಎಲ್ಸಿ ಪಾಸ್ ಆಗಿದ್ರೆ ಎರಡು ವರ್ಷ ಶಿಶುಕ್ತ ತರಬೇತಿ ಕೊಡ್ತಾರೆ ಐಟಿಐ ಮಾಡಿದ್ರೆ ಒಂದು ವರ್ಷ ಶಿಶುಕ್ತ ತರಬೇತಿ ಕೊಡ್ತಾರೆ ನೂರು ಹುದ್ದೆಗಳಿವೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಅಲ್ಲಿ ನೀವೇನಾದರೂ ಶಿಶುಕ್ಷು ಮಾಡ್ತೀನಿ ಅಂದ್ರೆ ನೀವು ಎಸ್ ಎಲ್ ಸಿಗಡೆ ಹೊಂದಿದ್ರೆ ನಿಮಗೆ ಎರಡು ವರ್ಷ ಶಿಶುಕ್ತ ತರಬೇತಿ ಕೊಡ್ತಾರೆ ಅಥವಾ ಐ ಮಾಡಿದ್ರೆ ನಿಮಗೆ ಒಂದು ವರ್ಷ ಶಿಶುಕ್ತು ತರಬೇತಿ ಇರುತ್ತೆ ನಿಮಗೆ ಅರವತ್ತು ವೇಕೆನ್ಸಿ ಕಂಪ್ಯೂಟರ್ ಆಪರೇಟರ್ ಕಮ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ನೋಡ್ರಿ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ರೆ ಕೇವಲ ಹದಿನೈದು ತಿಂಗಳು ಶಿಶುಕ್ತ ತರಬೇತಿ ಅದೇ ಐ ಮಾಡಿದ್ರೆ ಒಂದು ವರ್ಷದ ಶಿಶುಕ್ತು ತರಬೇತಿ ನೂರ ಐವತ್ತು ವೇಕೆನ್ಸಿ ವಿದ್ಯಾರ್ಥಿ ನೋಡ್ರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಥವಾ ಐ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಜಸ್ಟ್ ಸಿ ಅಥವಾ ಐ ಮಾಡಿದ್ರೆ ಸಾಕು ನೀವೇನಪ್ಪ ಅಂದ್ರೆ ಈ ಶಿಶು ತರಬೇತಿಗೆ ಎಲಿಜಿಬಲ್ ಆಗ್ತೀರಾ ಆಮೇಲೆ ನೋಡ್ರಿ ಡಿಪ್ಲೊಮೊ ಶಿಶುಕ್ಷಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಸಿವಿಲ್ ಇಲ್ಲಿ ಏನಪ್ಪ ಅಂದ್ರೆ ತರಬೇತಿ ಅವಧಿ ಒಂದು ವರ್ಷ ಇರುತ್ತೆ ಐದು ಹುದ್ದೆಗಳಿವೆ ಅದೇ ಡಿಪ್ಲೋಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ನೋಡ್ರಿ ತರಬೇತಿ ಅವಧಿ ಒಂದು ವರ್ಷ ಇರುತ್ತೆ ಎಂಟು ಹುದ್ದೆಗಳಿವೆ ಅಥವಾ ಎಂಟು ವೇಕೆನ್ಸಿ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಡಿಪ್ಲೋಮಾ ಇನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಡಿಪ್ಲೊಮಾ ಇನ್ ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ನಿಮಗೆ ಒಂದು ವರ್ಷ ಶಿಶು ತು ತರಬೇತಿನ ಕೊಡ್ತಾರೆ ಮೂವತ್ತು ವೇಕೆನ್ಸೀಸ್ ಇದೆ ಇದಾದ್ಮೇಲೆ ನೋಡ್ರಿ ಪದವಿಯಲ್ಲಿ ಶಿಶು ಕ್ಷಣ ನೋಡೋದಾದ್ರೆ ಫಸ್ಟ್ ನೋಡ್ರಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ನೋಡ್ರಿ ಒಂದು ವರ್ಷದ ಅವಧಿಗೆ ನಿಮ್ಗೆ ಏನಪ್ಪ ಅಂದ್ರೆ ಶಿಶು ತರಬೇತಿ ಕೊಡ್ತಾರೆ ಒಟ್ಟು ಐದು ಸ್ಥಾನಗಳಿವೆ ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಏನಪ್ಪ ಅಂದ್ರೆ ಒಂದು ವರ್ಷ ಶಿಶುಕ್ತ ತರಬೇತಿ ಕೊಡ್ತಾರೆ ಎಂಟು ವೇಕೆನ್ಸೀಸ್ ಇದೆ ಆಮೇಲೆ ನೋಡ್ರಿ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಬಿ ಸಿ ಏನು ಕರಿತಿರಲ್ಲ ನೀವೇನಾದರೂ ಇದ್ದರೆ ಇದ್ರೆ ನಿಮಗೆ ಅಂದ್ರೆ ಒಂದು ವರ್ಷದ ಶಿಶು ತರಬೇತಿ ಕೊಡ್ತಾರೆ ಮೂವತ್ತು ಇದೆ ಯಾರಿಗೆಲ್ಲ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿದ್ರಿಗೆ ಒಂದು ವರ್ಷ ಶಿಶು ತರಬೇತಿ ಇರುತ್ತೆ ಒಟ್ಟು ಮೂವತ್ತು ಸ್ಥಾನಗಳಿವೆ ನೋಡ್ರಿ ವಯೋಮಿತಿ ಎಷ್ಟಪ್ಪ ಅಂದರೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ಮೂರರಂದು ಕನಿಷ್ಠ ಹದಿನಾರು ವರ್ಷ ತುಂಬಿರಬೇಕು ಗರಿಷ್ಠ ಮೂವತ್ತು ವರ್ಷವನ್ನು ಮೀರಿರಬಾರದು ಅಂತ ಹೇಳ್ತಿದ್ದಾರೆ ಸೊಡ್ರಿ ಮೀಸಲಾತಿಯಲ್ಲಿ ಏನು ಹೇಳ್ತಿದ್ದಾರೆ ಶಿಶುಕ್ತ ಕಾಯ್ದೆ ಹತ್ತೊಂಬತ್ತು ನಿಯಮಗಳ ಪ್ರಕಾರ ಪರಿಶಿಷ್ಟ ಜಾತಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಒಂದಿಷ್ಟು ಸೆವೆನ್ ಅನುಪಾತದಲ್ಲಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಒಂದಿಷ್ಟು ಫೈವ್ ಪ್ರಮಾಣದಲ್ಲಿ ಒಟ್ಟು ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಕಾಯ್ದಿರಿಸಲಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದರೆ ಪ್ರತಿ ಹದಿನೈದು ಹುದ್ದೆಗಳಿಗೆ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದರೆ ಪರಿಶಿಷ್ಟ ಜಾತಿಗೆ ಸೇರಿದರೆ ಪ್ರತಿ ಏಳು ಹುದ್ದೆಗಳಲ್ಲಿ ಒಂದು ಹುದ್ದೆಗಳನ್ನು ನಿಮಗೆ ಮೀಸಲಾಗಿಟ್ಟಿರ್ತಾರೆ ನೋಡ್ರಿ ಹಾಗಾದ್ರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಬತ್ತೆ ಎಷ್ಟು ಕೊಡ್ತಾರೆ ಅಂತ ನೋಡೋದಾದ್ರೆ ತರಬೇತಿ ಬತ್ತೆ ಎಷ್ಟು ಕೊಡ್ತಾರೆ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ನೋಡ್ರಿ ಆರ್ ಸಾವಿರ ರೂಪಾಯಿನ ಕೊಡ್ತಾರೆ ಐಟಿಎ ತೆರಗಡೆ ಹೊಂದಿರದವರಿಗೆ ಏಳು ಸಾವಿರ ರೂಪಾಯಿನ ಕೊಡ್ತಾರೆ ಡಿಪ್ಲೊಮಾ ತೆರಗಡೆ ಹೊಂದಿದ ಅಭ್ಯರ್ಥಿಗಳಿಗೆ ಎಂಟು ಸಾವಿರ ರೂಪಾಯಿನ ಕೊಡ್ತಾರೆ ಆಮೇಲೆ ಪದವಿ ತೆರಗಡೆ ಹೊಂದಿದ ಅಭ್ಯರ್ಥಿಗಳಿಗೆ ಒಂಬತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಜೊತೆಗೆ ನೋಡ್ರಿ ಶಿಶು ತರಬೇತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಅಭ್ಯರ್ಥಿಯ ಹೆಸರು ವಿಳಾಸ ಹುಟ್ಟಿದ ದಿನಾಂಕ ವಿದ್ಯಾರ್ಹತೆ ಜಾತಿ ಅಪೇಕ್ಷಿತ ವೃತ್ತಿ ಮಾಹಿತಿನೊಳಗೊಂಡ ಹಾಗೂ ಸ್ಪಷ್ಟವಾಗಿ ಬೆರಳಚ್ಚುಗೊಳಿಸಿದ ಅರ್ಜಿಯೊಂದಿಗೆ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಸಂಬಂಧಪಟ್ಟ ಎಲ್ಲಾ ಮೂಲ ಮೂಲ ದಾಖಲಾತಿಗಳಾದ ಎಸ್ಎಸ್ಎಲ್ಸಿ ಅಂಕಪಟ್ಟಿ ಐಟಿಐ ತೆರೆಗಡೆ ಹೊಂದಿದಲ್ಲಿ ಅದರ ಮೂಲ ಅಂಕಪಟ್ಟಿ ಡಿಪ್ಲೊಮಾ ಅಂಕಪಟ್ಟಿಗಳು ಪದವಿ ಅಂಕಪಟ್ಟಿಗಳು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಯ ಪ್ರತಿ ಮತ್ತು ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳೊಂದಿಗೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ ಮೂರರಂದು ಬೆಳಗ್ಗೆ ಐದು ಗಂಟೆಯ ಒಳಗಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಣೆಕ್ಸ್ ಬಿಲ್ಡಿಂಗ್ ಆಡಳಿತ ಇಲಾಖೆ ಐದನೇ ಮಹಡಿ ಶಾಂತಿನಗರ ಬಸ್ ನಿಲ್ದಾಣ ಪಕ್ಕ ಬೆಂಗಳೂರು ಇಲ್ಲಿ ಖುದ್ದಾಗಿ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗತಕ್ಕದ್ದು ಹಾಗೂ ಮೂಲ ದಾಖಲಾತಿಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಸಹ ತರುವುದು ಅಪೂರ್ಣ ಅಥವಾ ವಿಳಂಬವಾಗಿ ಸಲ್ಲಿಸುವ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ನೋಡ್ರಿ ಇದೇನಿರತ್ತಪ್ಪ ಅಂದ್ರೆ ನಿಮಗೆ ವಾಕ್ ಇನ್ ಇಂಟರ್ವ್ಯೂ ತರ ಇರುತ್ತೆ ಹಾಗಾಗಿ ನೀವೇನಪ್ಪ ಅಂದ್ರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ ಮೂರರ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಐದು ಎಲ್ಲಪ್ಪ ಅಂದ್ರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಣೆಕ್ಸ್ ಬಿಲ್ಡಿಂಗ್ ಆಡಳಿತ ಇಲಾಖೆ ಐದನೇ ಮಹಡಿ ಶಾಂತಿನಗರ ಬಸ್ ನಿಲ್ದಾಣ ಪಕ್ಕ ಬೆಂಗಳೂರು ಇಲ್ಲಿ ನೀವೇನ್ ಮಾಡಬೇಕಂದ್ರೆ ಖುದ್ದಾಗಿ ಮೂಲ ದಾಖಲೆಗಳನ್ನು ಹೋಗ್ಬೇಕು ಏನೇನು ತಗೊಂಡು ಹೋಗ್ಬೇಕಪ್ಪ ಅಂದ್ರೆ ಈ ಅಪ್ಲಿಕೇಶನ್ ತುಂಬಿದ ಒಂದು ಫಾರ್ಮ್ ಜೊತೆಗೆ ಎರಡು ಪಾಸ್ಪೋರ್ಟ್ ಫೋಟೋಸ್ ಇದ್ರ ಜೊತೆಗೆ ನೋಡ್ರಿ ಮಾರ್ಕ್ಶೀಟ್ ಆದಂತಹ ಎಲ್ ಸಿ ಟಿ ಐಟಿಎ ಪಾಸ್ ಆದರೆ ಐಟಿಎ ಮಾರ್ಕ್ಶೀಟು ಡಿಪ್ಲೊಮಾ ಪಾಸ್ಪೋರ್ಟ್ ಆಗಿದ್ರೆ ಡಿಪ್ಲೊಮಾ ಶೀಟ್ ಮತ್ತೆ ಪದವಿ ಮಾಡಿದ್ರೆ ನೀವು ಪದವಿ ಶೀಟ್ ಜೊತೆಗೆ ನಿಮ್ಮ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ಆಧಾರ್ ಕಾರ್ಡ್ ಜೊತೆಗೆ ನೋಡ್ರಿ ಆಧಾರ್ ಕಾರ್ಡ್ ಲಿಂಕ್ ಇರುವ ಬ್ಯಾಂಕ್ ಅಕೌಂಟ್ ಅನ್ನು ತಗೊಂಡೋಗ ಜೊತೆಗೆ ಎರಡು ಇತ್ತೀಚಿನ ಪಾಸ್ಪೋರ್ಟ್ ಭಾವಚಿತ್ರಗಳನ್ನು ತಗೊಂಡು ಹೋಗಬೇಕು ಇದು ನೀವೇನಪ್ಪ ಅಂದ್ರೆ ವಾಕ್ ಇನ್ ಇಂಟರ್ವ್ಯೂ ತರ ಹೋಗಬೇಕು ಹಾಗಾಗಿ ಇಲ್ಲಿ ಯಾವುದೇ ತರನೆಯಾಗಿ ನೀವೇನಪ್ಪ ಅಂದರೆ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇರಲ್ಲ ಸೂಚನೆಗಳು ನೋಡ್ರಿ ಅಭ್ಯರ್ಥಿಗಳು ಈಗಾಗಲೇ ಶಿಶುತ್ವ ಕಾಯ್ದೆ ಅರವತ್ತೊಂದರ ಅನ್ವಯ ಶಿಶುಕ್ತು ತರಬೇತಿ ಪಡೆದಿರೋರು ಪುನಃ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಅಂದ್ರೆ ಒಂದ್ಸರಿ ನೀವೇನಾದರೂ ಶಿಶುಕ್ತ ತರಬೇತಿನ ಪಡೆದರೆ ನಿಮಗೆ ಪುನಃ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ನೀವು ಅರ್ಹರಲ್ಲ ಅಂತ ಹೇಳ್ತಿದ್ದಾರೆ ಶಿಶುಕ್ತಿ ತರಬೇತಿ ಪಡೆಯುವ ಅಭ್ಯರ್ಥಿಗಳು ತಮ್ಮ ತರಬೇತಿ ಪೂರ್ಣಗೊಳಿಸಿದ ನಂತರ ಸಂಸ್ಥೆಯಲ್ಲಿ ಅವರಿಗೆ ಯಾವುದೇ ರೀತಿಯ ನೇಮಕಾತಿ ಮಾಡಿಕೊಳ್ಳುವ ಒಪ್ಪಂದಕ್ಕೆ ಒಳಪಟ್ಟಿರುವುದಿಲ್ಲ ಅಂದ್ರೆ ಕೆಲವೊಬ್ರು ನೋಡ್ರಿ ಅಪ್ರೆಂಟಿಸ್ಶಿಪ್ ಆದ್ಮೇಲೆ ನೆಕ್ಸ್ಟ್ ನಮಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಅನ್ಕೋತಾರಲ್ಲ ಆತರ ಯಾವುದೇ ಅಂತ ಒಪ್ಪಂದ ಇರಲ್ಲ ಮತ್ತು ತರಬೇತಿ ಪಡೆಯಲು ಅರ್ಹತೆ ಪಡೆದವರು ಶಿಶುಕ್ತು ಕಾಯ್ದೆ ಹತ್ತೊಂಬತ್ತು ಒಂದರ ನಿಯಮಗಳು ನಿಬಂಧನೆ ಮತ್ತು ಷರತ್ತುಗಳಿಗೆ ಏನು ಅಪ್ರೆಂಟಿಸ್ ಆಕ್ಟ್ ಅಥವಾ ಶಿಶುಕ್ತು ಕಾಯ್ದೆ ಬಂದಿದ್ರು ಅದರ ನಿಯಮಗಳು ನಿಬಂಧನೆ ಮತ್ತು ಷರತ್ತುಗಳಿಗೆ ನೀವು ಒಳಪಟ್ಟಿರುತ್ತೀರಿ ಅಂತ ಹೇಳ್ತಿದ್ದಾರೆ ತಾಂತ್ರಿಕ ಶಿಶುಕ್ತು ತರಬೇತಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಉತ್ತಮ ದೇಹದಾಢತೆಯನ್ನು ಹೊಂದಿರಬೇಕಂತ ಹೇಳ್ತಿದ್ದಾರೆ ಒಂದಕ್ಕಿಂತ ಹೆಚ್ಚಿನ ವೃತ್ತಿಗೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಪ್ರತಿಯೊಂದು ವೃತ್ತಿಗೂ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಪ್ರತಿಯೊಂದಕ್ಕೂ ಏನಪ್ಪ ಅಂದ್ರೆ ಇನ್ನೊಂದು ಸಪರೇಟ್ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಬೇಕು ಆಯ್ಕೆಗೆ ಸಂಬಂಧಿಸಿದ ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ ಹೆಚ್ಚಿನ ಮಾಹಿತಿಯನ್ನು ಸಂಸ್ಥೆಯ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈ ಸಿ ಡಾಟ್ ಕೆ ಕರ್ನಾಟಕ ಡಾಟ್ ಜಿಒಾ ಇನ್ ಅಲ್ಲಿ ಪಡೆಯಬಹುದಾಗಿರುತ್ತದೆ ಡ್ರಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವೇನಪ್ಪ ಅಂದರೆ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತಹ ಡಬ್ಲ್ಯೂ ಡಾಟ್ ಮೈ ಸಿ ಡಾಟ್ ಕರ್ನಾಟಕ ಡಾಟ್ ಜಿಒನ್ ಏನಪ್ಪ ಅಂದ್ರೆ ವಿವರಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ನೀವೇನಪ್ಪ ಅಂದ್ರೆ ಹೆಚ್ಚಿನ ವಿವರಗಳನ್ನು ಪಡಿಬಹುದು ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಬೆಂಗಳೂರು ಇಲ್ಲಿ ಫೋಟೋ ಹಾಕಬೇಕು ಆಮೇಲೆ ಯಾವ ವೃತ್ತಿಗೆ ಹಾಕ್ತಿದ್ದೀರಾ ಅಂತ ಬರೀಬೇಕು ಆನ್ಲೈನ್ ಅರ್ಜಿ ಸಲ್ಲಿಸಿದಲ್ಲಿ ಅದರ ಅರ್ಜಿ ಸಂಖ್ಯೆಯನ್ನು ಬರೀಬೇಕು ಅರ್ಜಿ ಅಭ್ಯರ್ಥಿಯ ಹೆಸರು ತಂದೆ ಹೆಸರು ತಾಯಿ ಹೆಸರು ಹುಟ್ಟಿದ ದಿನಾಂಕ ಲಿಂಗ ಜಾತಿ ಮತ್ತು ಗುಂಪು ವಿದ್ಯಾರ್ಹತೆ ವಿಳಾಸ ಮೊಬೈಲ್ ಸಂಖ್ಯೆ ಇಮೇಲ್ ಸಂಖ್ಯೆ ದಿನಾಂಕ ಅರ್ಜಿದಾರರ ಸಹಿ ಸೊ ಇದು ಏನಪ್ಪಾ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೋಡಿರಿ ಆನ್ಲೈನ್ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ ಸೊ ಅದೊಂದ್ಸರಿ ಇನ್ನೊಂದು ಸರಿ ಏನು ಮಾಡಿರಪ್ಪ ಅಂದ್ರೆ ನೀವು ಟಿ ಸಿಎ ವೆಬ್ಸೈಟ್ ಆದಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈ ಸಿ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ಗೆ ವಿಸಿಟ್ ಕೊಡಿ ನೀವೇನಪ್ಪ ಅಂದ್ರೆ ಆನ್ಲೈನ್ ಅಪ್ಲೈ ಮಾಡಬೇಕಾ ಅಥವಾ ಆಫ್ಲೈನ್ ಅಟೆಂಡ್ ಆಗಬೇಕನ್ನೋದನ್ನ ನೀವೇನಂದರೆ ಕನ್ಫರ್ಮ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ಹಾಕಿರಿ ಅಂತ ಹೇಳ್ತಿದ್ದೀವಿ ಸೊ ಇದು ಏನಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ ಇದೇ ತರನೇನಪ್ಪ ಅಂದ್ರೆ ನಿಮಗೆ ಉಪಯುಕ್ತವಾದ ಉದ್ಯೋಗ ಮಾಹಿತಿನ ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು